ರೈತರ ಪ್ರತಿಭಟನೆಗೂ ಮೊದಲು ಸಹಿ ಪಡೆದ ಪೊಲೀಸರು ಇಲ್ಲಿ ಪ್ರತಿಭಟನಾಕಾರರಿಂದ ಸಹಿ ಪಡೆದಿದೆ ಖಾಕಿ ರೈತರ ಹೋರಾಟಕ್ಕೆ ಕನ್ನಡಪರ ಸಂಘಟನೆಗಳಿಂದ ಸಾಥನ್ನ ಕೊಡಲಾಗಿದೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸಾಥನ್ನ ಕೊಡಲಾಗಿದೆ ರೈತರ ಪ್ರತಿಭಟನೆಗೆ ಇವತ್ತಿನ ಬಂದಗೂ ಕೂಡ ಅವರು ಭಾಗವಹಿಸಿದ್ದಾರೆ ಜಯರಾಜ್ ನಾಯ್ಡು ನೇತೃತ್ವದಲ್ಲಿ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸುತ್ತಾ ಇದ್ದಾವೆ ಜಯರಾಜ್ ನಾಯ್ಡು ನೇತೃತ್ವದಲ್ಲಿ ನಡೆಯತಾ ಇರುವಂತ ಸಂಘಟನೆಗಳ ಪ್ರತಿಭಟನೆ ಇದು ಡಾಕ್ಟರ್ ರಾಜಕುಮಾರ್ ಸಮಾಧಿ ಎದುರು ಸಂಘಟನೆಗಳು ಧರಣಿಯನ್ನು ನಡೆಸುತ್ತಾ ಇದ್ದಾವೆ ಯಾವ ಸಂಘಟನೆಯವರು ಅಂತ ಹೇಳಿ ಪೊಲೀಸರು ಪ್ರಶ್ನಿಸಿದ್ದಾರೆ ನೀವು ಯಾವ ಸಂಘಟನೆಯವರು ನೀವು ಯಾಕೆ ಇಲ್ಲಿ ಪ್ರತಿಭಟನೆ ನಡೆಸುತ್ತಾ ಇದ್ದೀರಿ ಅಂತ ಒಂದಷ್ಟು ಪ್ರಶ್ನೆ ಕೇಳಿದ್ದಾರೆ ಪ್ರತಿಭಟನಾಕಾರರ ಸಂಘಟನೆ ಕುರಿತು ಪೊಲೀಸರು ಪ್ರಶ್ನೆ ಕೇಳಿದಾರಲ್ಲಿ ಯಾರು ನೀವು ಯಾವ ಸಂಘಟನೆಯವರು ಅಂತ ಹೇಳಿ ರಸ್ತೆ ತಡೆ ಮಾಡೋ ಹಾಗಿಲ್ಲ ಅಂತ ಹೇಳಿ ಪ್ರತಿಭಟನಾಕಾರರಿಗೆ ತಾಕೀತು ಕೂಡ ಮಾಡಲಾಗಿದೆ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ರಸ್ತೆ ತಡೆಯನ್ನು ನಡೆಸೋ ಹಾಗಿಲ್ಲ ಅಂತ ಹೇಳಿ ಗಮನಿಸ್ತಾ ಇದೀವಿ ಇಲ್ಲಿ ಪೊಲೀಸರ ಕಡೆಯಿಂದ ಒಂದು ಹಂತಕ್ಕೆ ಮುಚ್ಚಳಿಕೆಯನ್ನು ಬರೆಸಿಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಜಯರಾಜ್ ನಾಯ್ಡು ಒಂದು ಪತ್ರ ಬರಿತಾ ಇದ್ದಾರೆ ಅಲ್ಲಿ ಅವರ ಕಡೆಯಿಂದ ಸೈನ್ ಹಾಕಿಸಿಕೊಳ್ಳಲಾಗಿದೆ ಮೋಸ್ಟ್ಲಿ ಇದು ರಸ್ತೆ ತಡೆ ಮಾಡೋ ಹಾಗಿಲ್ಲ ಅಥವಾ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿ ಮಾಡೋ ಹಾಗಿಲ್ಲ ಪ್ರತಿಭಟನೆ ಸಂದರ್ಭದಲ್ಲಿ ಜನರಿಗೂ ಕೂಡ ಅನಾನುಕೂಲ ಆಗೋ ಹಾಗಿಲ್ಲ ಇಂತ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ಲಿ ಪೊಲೀಸರು ಪತ್ರ ಬರೆಸಿಕೊಂಡಿರಬಹುದು ಇಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ಹಾಳು ಮಾಡೋದಾಗಲಿ ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಆ ಕೆಲಸಗಳಾಗಲಿ ಯಾವುದು ಕೂಡ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಮೋಸ್ಟ್ಲಿ ಸೈನ್ ಹಾಕಿಸಿಕೊಂಡಿದ್ದಾರೆ ನೀವು ಯಾರು ಯಾವ ಸಂಘಟನೆಯವರು ಪ್ರತಿಭಟನೆ ನಡೆಸುತ್ತಾ ಇದ್ದೀರಿ ಯಾವ ಮಟ್ಟದ ಪ್ರತಿಭಟನೆ ನಡೆಸುತ್ತಾ ಇದ್ದೀರಿ ಅನ್ನೋದನ್ನ ಅಲ್ಲಿ ಸುದೀರ್ಘವಾಗಿ ಪ್ರಶ್ನೆಯನ್ನ ಕೇಳಿದ್ರು ಪೊಲೀಸರು ಅಲ್ಲಿದ್ದಂತ ಪ್ರತಿಭಟನಾ ನಿರತರಿಗೆ ಇಂಥ ಸಂದರ್ಭದಲ್ಲಿ ಅಲ್ಲಿದ್ದಂತ ಪ್ರತಿಭಟನಾ ನಿರತ ಹೋರಾಟಗಾರ ನೇತೃತ್ವ ವಹಿಸಿಕೊಂಡಂತಹ ವ್ಯಕ್ತಿ ಜಯರಾಜ್ ನಾಯ್ಡು ಸಹಿ ಹಾಕಿ ಕೊಟ್ಟಿದ್ದಾರೆ ಈ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ರೈತರ ಈ ಪ್ರತಿಭಟನೆಗೆ ಕನ್ನಡಪರ ಸಂಘಟನೆಗಳು ಕೂಡ ಸಾಥನ್ನ ಕೊಟ್ಟಿದ್ವು ಬಂದ್ಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂತ ಸಂದೇಶವನ್ನು ಕೂಡ ರವಾನೆ ಮಾಡಿದ್ವು ಕೆಲವೊಂದಷ್ಟು ಮುಖಂಡರು ಅಲ್ಲಿ ಭಾಗಿಯಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ ಟಿವಿ 9 ನಲ್ಲಿ ಮಾತ್ರ